ಆದ ನಮಸ್ಕಾರ ಮೇ ಇಪ್ಪತ್ತೊಂಬತ್ತು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ವರ್ಕ್ಶಾಪ್ ಮಾಡ್ತಾಯಿದ್ದೇವೆ ಈ ಆನ್ಲೈನ್ ವರ್ಕ್ಶಾಪ್ನ ವಿಶೇಷ ಏನಂದರೆ ಮಾತಿನಿಂದ ಶ್ರೀಮಂತಿಕೆಡೆಗೆ ಕೊಂಡೊಯ್ಯುವ ಒಂದು ಪುಟ್ಟ ಪ್ರಯತ್ನ ಒಂದು ಸ್ಯಾಂಪಲ್ ಅಂತ ಹೇಳ್ಬೋದು ಅವತ್ತಿನ ಆನ್ಲೈನ್ ಕಾರ್ಯಾಗಾರದಲ್ಲಿ ಏಳು ವಿಚಾರಗಳನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ ಚರ್ಚೆ ಮಾಡ್ತಾ ಇದ್ದೇವೆ ಚಿಂತನ ಮಂಥನ ಅಲ್ಲಿ ನಡೀತಾ ಇದೆ ದೇಹ ಭಾಷೆಯ ಮಹತ್ವ ಯೂಟ್ಯೂಬ್ ವಿಡಿಯೋಗಳಿಂದ ಕಲಿಕೆ ಮಾತಿನಿಂದ ಶ್ರೀಮಂತಿಕೆ ಹೇಗೆ ಮಾರ್ಗದರ್ಶಕರು ಇಂದಿನ ಅಗತ್ಯ ಭಾಷಣ ಕಲೆ ಮತ್ತು ಶಿಕ್ಷಕರು ಚಿಂತನೆ ಮತ್ತು ಭಾವನೆಗಳ ಸಂಗಮದಿಂದ ಉತ್ತಮ ಮಾತು ಉದ್ಭವಿಸುತ್ತದೆ ದಿನಕ್ಕೊಂದು ಪದ ಕಲಿತರೆ ತಿಂಗಳಿಗೆ ಮೂವತ್ತು ಪದಗಳ ಶ್ರೀಮಂತರು ನೀವು ಏಳು ಅಂಶಗಳನ್ನು ಇಟ್ಟುಕೊಂಡು ಈ ಒಂದು ಆನ್ಲೈನ್ ಕಾರ್ಯಾಗಾರದಲ್ಲಿ ಮಾತಿನಿಂದ ಶ್ರೀಮಂತಿಕೆಡೆಗೆ ಹೋಗಲು ಹೇಗೆ ಸಾಧ್ಯ ಅನ್ನೋದನ್ನು ಪರಿಚಯ ಮಾಡ್ತಾ ಇದ್ದೇವೆ ಈ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ತಡ ಮಾಡಬೇಡಿ ಲಿಮಿಟೆಡ್ ಸೀಟ್ಸ್ ಇರ್ತದೆ ಈಗಲೇ ಕರೆ ಮಾಡಿ ನೈನ್ ತ್ರೀ ಫೋರ್ ಒನ್ ಟು ಫೈವ್ ನೈನ್ ಟೂ ಸಿಕ್ಸ್ ಸೆವೆನ್ಗೆ ಮಾಹಿತಿ ಪಡೆಯಿರಿ ಕೊಂಚ ಮಾಹಿತಿಯನ್ನು ನಾನೇ ನೀಡಿಬಿಡ್ತೇನೆ ಏನಂದರೆ ಈ ವರ್ಕ್ಶಾಪು ನಾರ್ಮಲಿ ನಾವು ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ಗೆ ಮಾಡ್ತೇವೆ ನಿಮಗಿದು ಕೇವಲ ನೈನ್ ನೈಂಟಿ ನೈನ್ ರುಪೀಸ್ಗೆ ಲಭ್ಯ ಇದೆ ತಕ್ಷಣವೇ ನಿರ್ಧಾರ ಮಾಡಿದ್ರೆ ಫೋನ್ಪೇ ನಂಬರ್ ಕೊಟ್ಟಿರ್ತಾನೆ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಜೀರೋ ಏಯ್ಟ್ ಡಬಲ್ ಒನ್ ಡಬಲ್ ಏಯ್ಟ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಜೀರೋ ಏಯ್ಟ್ ಡಬಲ್ ಒನ್ ಡಬಲ್ ಏಯ್ಟ್ ಪೇ ಮಾಡಿದ ನಂತರ ಸಂಪರ್ಕವನ್ನು ಪೇ ಮಾಡಿದ್ದೇವೆ ಅಂತ ಮಾಹಿತಿಯನ್ನು ನೈನ್ ತ್ರೀ ಫೋರ್ ಒನ್ ಟು ಫೈವ್ ನೈನ್ ಟು ಸಿಕ್ಸ್ ಸೆವೆನ್ಗೆ ಕೊಡಿ ನಿಮಗೆ ಝೂಮ್ ಲಿಂಕ್ ಸಿಗ್ತದೆ ಝೂಮ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಈ ಒಂದು ಕಾರ್ಯಾಗಾರ ನಡೀತಾ ಇದೆ ಮಾತಿನಿಂದ ಶ್ರೀಮಂತಿಕೆ ಎಡೆಗೆ ಅಂತ ಯಾಕೆ ನಾವು ಶೀರ್ಷಿಕೆಯನ್ನು ನೀಡಿದ್ದೇವೆ ಅಂದರೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ಜಿಹ್ವಾಗ್ರೆ ಬಾಂಧವ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಿ ಜಿಹ್ವಾಗ್ರೆ ಮರಣಂ ಧ್ರುವಂ ಲಕ್ಷ್ಮಿಯು ನಾಲಿಗೆಯ ತುದಿಯಲ್ಲಿ ವಾಸಿಸುತ್ತಾಳೆ ಮಾತಿನಿಂದಲೇ ಮಿತ್ರರು ಬಾಂಧವರನ್ನು ಸಂಪಾದಿಸಬಹುದು ಮಾತಿನಿಂದ ಬಂಧನವು ಸಾಧ್ಯ ಮಾತಿನಿಂದಲೇ ಸಾವು ಕೂಡ ಸಾಧ್ಯ ಎಷ್ಟು ಚೆನ್ನಾಗಿದೆ ಅಲ್ಲ ಮಾತಿನಿಂದ ನಾವು ಈ ಜಗವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಮಾತಿನ ಕೌಶಲ್ಯದಿಂದ ಸಿರಿವಂತಿಕೆಯಡೆಗೆ ನಾವು ಹೇಗೆ ಸಾಗೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಆನ್ಲೈನ್ ಕೋರ್ಸ್ಗಳ ಮುಖಾಂತರ ಸಿಲ್ವರ್ ಗೋಲ್ಡ್ ಡೈಮಂಡ್ ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮಾಡ್ತಾ ಇರ್ತೇವೆ ಇದರ ಆರಂಭಿಕ ಒಂದು ಹಂತವಾಗಿ ಅಷ್ಟೇ ನಿಮಗೆ ಈ ಶಿಬಿರದಲ್ಲಿ ಬನ್ನಿ ಅಂತ ನಾವು ಇನ್ವೈಟ್ ಇದ್ದೇವೆ ನನಗೆ ಕೇಳ್ತಾರೆ ಸರ್ ಈ ಬಾರ್ನ್ ಸ್ಪೀಕರ್ ಆಗೇ ಅಂತ ನಾನು ಈಗ ಇಷ್ಟೇ ಒಂದು ಮೆಸೇಜ್ ನೋಡ್ತಾ ಇದ್ದೆ ಯಾರೂ ಬಾರ್ನ್ ಸ್ಪೀಕರ್ಸ್ ಅಲ್ಲ ನೋವನ್ ಇಸ್ ಎ ಬಾರ್ನ್ ಸ್ಪೀಕರ್ ಎ ಲೌಡ್ ಸ್ಪೀಕರ್ ಅಂತ ಹೇಳ್ತೇನೆ ನಾನು ಓಕೆ ಲೌಡ್ ಸ್ಪೀಕರ್ ಮಾತ್ರ ತಯಾರಾದ ತಕ್ಷಣದಿಂದ ನೀವು ಕನೆಕ್ಷನ್ ಮಾಡಿದ್ರೆ ಮಾತಾಡ್ತದೆ ಕರೆಕ್ಟಾ ಇನ್ನು ಯಾರೂ ಕೂಡ ಸ್ಪೀಕರ್ ಸ್ಪೀಕರಲ್ಲ ಅವರು ತಮ್ಮ ಕೌಶಲ್ಯವನ್ನು ವೃದ್ಧಿಸಿಕೊಂಡಿರ್ತಾರೆ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಒಂದು ವೃತ್ತಿಗೆ ಅಥವಾ ಅವರ ಒಂದು ಬದುಕಿಗೆ ನಾಯಕತ್ವದೆಡೆಗೆ ಸಾಗೋದಕ್ಕೆ ಯಶಸ್ಸಿನೆಡೆಗೆ ಸಾಗೋದಕ್ಕೆ ಅವ್ರಿಗೆ ಇದು ತುಂಬ ಮುಖ್ಯ ಅಂತ ಅರಿವಾಗ್ತದೆ ಆಗ ಮಾತ್ರ ಅಂಥವರು ಆವಾಗಿಂದ ಕಲೀಲಿಕ್ಕೆ ಆರಂಭ ಮಾಡ್ತಾರೆ ಉದಾಹರಣೆಗೆ ನಾನು ನನ್ನ ಬದುಕಿನ ಇಪ್ಪತ್ತು ವರ್ಷಗಳಲ್ಲಿ ನನಗೆ ಗೊತ್ತಿರಲಿಲ್ಲ ನನಗೆ ಮಾತಾಡಬಲ್ಲೆ ಅಂತ ಯಾವುದೋ ಒಂದು ಸಂದರ್ಭ ಬಂತು ಒಬ್ಬ ಲೆಕ್ಚರರ್ ಬೈ ಫೋರ್ಸ್ ನನ್ನ ಡಿಬೇಟ್ ಕಾಂಪಿಟೇಷನ್ಗೆ ಕಳಿಸಿದ್ರು ಅಲ್ಲಾರೋ ಪ್ರೈಸ್ ಕೊಟ್ಟರು ಅವತ್ತಿಂದ ಇವತ್ತರಿಗೂ ಮಾತಾಡ್ತಾನೇ ಇದ್ದೇನೆ ಮಾತನ್ನ ಹೇಳ್ಕೊಡೋದನ್ನೇ ಒಂದು ಕಾಯಕನವಾಗಿ ಮಾಡಿಕೊಂಡಿದ್ದೇನೆ ಅದರ ಜೊತೆಗೆ ಈ ಒಂದು ಕಮ್ಯುನಿಕೇಷನ್ಗೆ ಯಾವುದೋ ಒಂದು ವಿಚಾರ ಬೇಕಲ್ಲ ಯಾವ ವಿಚಾರ ನಮ್ಮ ಬದುಕಿನ ಪರಿವರ್ತನೆ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಕೋರ್ಸಸ್ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ನ ಹೆಸರಿನಲ್ಲಿ ಸ್ಕೇಲಿಂಗ್ ಅಪ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಕರ್ಕೊಂಡು ಹೋಗ್ಬೋದು ಇದು ನನಗೀಗ ಒಂದು ಐದು ಲಕ್ಷ ಜನಕ್ಕೆ ಇಪ್ಪತ್ತೈದು ವರ್ಷಗಳಿಂದ ತರಬೇತಿ ನೀಡಿರೋದ್ರಿಂದ ಇದು ನನಗೆ ಸಾಧ್ಯ ಆಗ್ತಾ ಇದೆ ನಾನೊಬ್ಬ ಬೆಸ್ಟ್ ಸೆಲ್ಲಿಂಗ್ ಆತರ್ ಆಗಿದ್ದೇನೆ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದೇನೆ ಆ್ಯಂಡ್ ಐ ಆಮ್ ಆಲ್ಸೋ ಎ ಕ್ವಾಲಿಫೈಡ್ ಇಂಟರ್ನ್ಯಾಷನಲ್ ಟ್ರೈನರ್ ಅಂತ ಹೇಳೋದಕ್ಕೆ ಹಂಚ್ಕೊಳ್ಳೋದಕ್ಕೆ ಸಂತೋಷ ಆಗ್ತದೆ ನನ್ನ ಹತ್ರ ಬಂದು ಯಾರು ನಿ ಸರಿಯಾಗಿ ಕಲ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳ್ತಾನೆ ಅವರೆಲ್ಲ ಯಾಕೆ ಅಂದರೆ ನನ್ನ ಕಣ್ಣು ಮುಂದೆ ಇದ್ದಾರೆ ತುಂಬ ಅವರವರ ಕ್ಷೇತ್ರದಲ್ಲಿ ದಾಪುಗತಿಯಲ್ಲಿ ದಾಪುಗಾಲನ್ನು ಹಾಕ್ತಾ ಇದ್ದಾರೆ ಅಂದರೆ ವೇಗಗತಿಯಲ್ಲಿ ಸಾಕ್ತಾ ಇದ್ದಾರೆ ಏನಂತೀರಿ ನಮ್ಮ ವರ್ಕ್ಶಾಪಿಗೆ ನೀವು ಬಂದೇ ಬರ್ತೀರಿ ನಮಗೆ ಇನ್ಸೈಡ್ ದಿ ಕ್ಲಾಸ್ ಮೀಟ್ ಆಗೋಣ ನಮಸ್ಕಾರ